ಸೇರಿದ ತೋತಾಪುರಿ ಚಿತ್ರಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆ. ಈ ಚಿತ್ರವು ಎರಡು ಭಾಗಗಳಲ್ಲಿ ತಯಾರಾಗಿದ್ದು ಸದ್ಯ ಚಿತ್ರದ ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯಗೊಂಡಿದೆ. ಇನ್ನು ಎರಡನೇ ಹಂತದ ಚಿತ್ರೀಕರಣ ಶುರುವಾಗಬೇಕು ಎನ್ನುವಷ್ಟರಲ್ಲಿ ಲಾಕ್ಡೌನ್ ಬಂತು. ಮುಂದೆ ಏನು ಅಂತ ಜಗ್ಗೇಶ್ ಅವರನ್ನ ಪ್ರಶ್ನಿಸಿದಾಗ ಸದ್ಯ 140 ದಿನಗಳ ಚಿತ್ರೀಕರಣ ಮುಗಿದಿದೆ, ಇನ್ನು 45 ದಿನಗಳ ಕಾಲ ಚಿತ್ರೀಕರಣ ಬಾಕಿ ಇದೆ ಎಂದು ಮತ್ತು ಚಿತ್ರಕ್ಕೆ ಈಗಾಗಲೇ 160 ಕೋಟಿ ಖರ್ಚು ಆಗಿದೆ ಹಾಗೂ ಮತ್ತೆ ಸಿನಿಮಾ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ಎಂದು ನವರಸ ನಾಯಕ ಜಗ್ಗೇಶ್ ಅವರು ಹೇಳಿದ್ರು. ಜಗ ಏನ್ ಶರಣಭಗ್ರೆ, ಈ ಮಸಾಲ ದೋಸೆ ಸಿನಿಮಾದಿಂದ ಅರ್ಧಕ್ಕೆ ಹೊರಗಡೆ ಹೋಗಿದಾರಲ್ಲ ಆ ಚಿತ್ರನಟಿ ಸೌಮ್ಯ, ಅಯ್ಯಮ್ಮ ಹೆಂಗ? ಅವರು ಒಂಥರ ಅವರೇ ಕಾಯಿದ್ದಂಗೆ, ಹುಳ ಇದ್ರು ಸೊಗುಡು ಜಾಸ್ತಿ. ಇವ್ರಿಗೆ ಉದ್ದಿನ ಉಡೆ ತಿಂದ್ರೆ ಉಪ್ಸ ಬಂದ್ಬಿಡುತ್ತೆ, ಹಾಗಾಗಿ ಅವಾಗ ದಮ್ಮುಡಿತಾರೆ. ಇನ್ನು ಚಿತ್ರದ ನಿರ್ಮಾಪಕ ಸುರೇಶ್ ಅವರು ಮಾತನಾಡಿ, ತೋತಾಪುರಿ ಸಿನಿಮಾಗೆ ಸೋಮವಾರದಿಂದ ಮತ್ತೆ ಚಾಲನೆ ಸಿಕ್ಕಿದ್ದು 30 ದಿನಗಳ ಒಂದೇ ಹಂತದಲ್ಲಿ ಚಿತ್ರೀಕರಣ ಮಾಡುವ ಯೋಜನೆ ಚಿತ್ರ ತಂಡಕ್ಕಿದೆ ಅಂತ ತಿಳಿಸಿದ್ರು. ಇನ್ನು ಚಿತ್ರದಲ್ಲಿ ಜಗ್ಗೇಶ್, ಅದಿತಿ ಪ್ರಭುದೇವ್ ಮುಂತಾದವರು ಅಭಿನಯಿಸಿದ್ದು, ಇನ್ನು ಬಿಡುಗಡೆ ಯಾವಾಗ ಎನ್ನುವ ಮಾಹಿತಿಯನ್ನ ಚಿತ್ರತಂಡ ಹೊರಹಾಕಲಿಲ್ಲ. ಸದ್ಯ ಮೊದಲು ಚಿತ್ರೀಕರಣ ಮುಗಿಸುವ ಪ್ಲಾನ್ ಚಿತ್ರತಂಡದ್ದು, ಆ ನಂತರ ಚಿತ್ರ ಬಿಡುಗಡೆ ಬಗ್ಗೆ ಪ್ಲಾನ್ ಮಾಡ್ತೇವೆ ಎಂತಾರೆ ಸುರೇಶ್ ಅವರು. ವಿಜಯ್, ಫಿಲಂ ಬ್ಯೂರೋ, ಪೇತ್ರೆ ನ್ಯೂಸ್. Ah.